ಹಲೋ ಮನ್ಮಥ, ಶ್ರೀರಾಮ ಕಲ್ಯಾಣ ಮುಗಿದ ತಕ್ಷಣ ನಿನ್ನ ಕಲ್ಯಾಣ ಮಾಡಿಸ್ಬೇಕು ಅಂತಿದ್ದಲ್ಲೋ, ನೀನ್ ಈ ಪೀಠದ ಮೇಲೆ ಕೂತ್ಕೊಂಡು ಚೌರ ಕಲ್ಯಾಣ ಮಾಡಿಸ್ಕೋತಾ ಇದ್ಯಾ. ಆ ನೀಚನಿಗೆ ಮಗನಾಗಿ ಹುಟ್ಟಿದ್ದಕ್ಕೆ ಕರ್ಮ ಅನುಭವಿಸಲೇಬೇಕು. ಇನ್ಯಾರೋ ಕಂಡೋರ್ ಮನೆಯಿಂದ ಸೌದೆ ತಂದು ಅದ್ರಲ್ಲಿ ಕಾಫಿ ಮಾಡಿ ಕುಡಿತಾನಲ್ಲ, ಅನಿಷ್ಟ ದುಷ್ಟ ಕಂಜೂಸ್ ಚಕ್ರವರ್ತಿ ನಿಮ್ಮಪ್ಪ. ನಿಮ್ಮಪ್ಪ ನಿನ್ ನಾಮಕರಣಕ್ಕೆ 10 ರೂಪಾಯಿ ಕೊಡ್ತೀನಿ ಅಂತ ಹೇಳಿ 1 ರೂಪಾಯಿ ಕೊಟ್ಟು 9 ರೂಪಾಯಿ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾನೆ ಅಂತ ಕಂಜೂಸು. ತಾವು ಜಿಗ್ಗೇಶ್ವರ ಮಹಾಪ್ರಭುಗಳು? ಆಹಾಹಾ, ಜನ್ಮ ಕೊಟ್ಟ ಮಗನಿಗೆ ಸಾಕ್ಷಾತ್ ತಂದೆಯಿಂದ ಕೇಶಮುಂಡನ. ಆಹಾಹಾ, ನಯನ ಮನೋಹರವಾದ ದೃಶ್ಯ. ನಮ್ಮಪ್ಪ ನನಗ್ ಮಾತ್ರ ಅಲ್ಲ, ನಮ್ಮಅಮ್ಮನಿಗೂ ತಲೆ ನುಣ್ಣು ಬೋಲ್ಬಿಟ್ಟೈತೆ. ರಾಮ ರಾಮ ಮತ್ತಿನ್ನೇ ಕೂದ್ಲಿದ್ರೆ ದಿನ ಎಣ್ಣೆ ಹಚ್ಚಬೇಕಾ, ಬಾಚ್ಬೇಕಾ, ಇಲ್ದಲೆ ಇರೋ ಹೂವೆಲ್ಲ ತಗೊಂಬಂದು ಸಿಗಿಸ್ಬೇಕಾ, ವೃಥಾ ಖರ್ಚಿ ಹಾಕ್ಬೇಕು ಅಂತ ನಾನೇ ನುಣ್ಣಗ್ ಬೋಳಿಸ್ಬಿಟ್ಟೆ. ಅದಕ್ಕೆ ಮಹಾತಾಯಿ ಕಣ್ಣು ಮೂಗು ಮುಚ್ಕೊಂಡು ಕಾವೇರಿ ನದಿಯಲ್ಲಿ ಮುಳುಗಿ ಶ್ರೀರಂಗನ ಪಾದ ಸೇರ್ಕೊಂಬಿಟ್ಲು. ಮುಚ್ಕೊಳ ಬಾಯ, ನಾನೇನು ಅವಳು ಕುತ್ಕೆ ಹಿಡಿದು ಕಾವೇರಿ ನೀರಿಗೆ ತಳ್ಳಿದ್ದೇನೋ, ಅವಳೆ ಕಾಲ್ಜಾರಿ ಧುಬುಕ್ಕಂತ ನೀರಿಗೆ ಬಿದ್ದು ಪ್ರಾಣ ಬಿಟ್ಬಿಟ್ಲು. ಯಾಕೋ ಅಳ್ತೀಯ, ನಿಮ್ಮಪ್ಪ ಏನು ಹೊಗೆ ಹಾಕ್ಸ್ಕೊಂಡಿದಾನ? ಮುಂಚೆ ಬಾಯಿ, ನನ್ನ ಮಗನಿಗೆ ಒಂದ್ ಒಳ್ಳೆ ಸಂಬಂಧ ನೋಡು ಅಂತ ಹೇಳಿದೆ, ಬರೀ ಇಲ್ಲದ ಮಾತಾಡ್ತೀಯ. ಒಂದ್ ಒಳ್ಳೆ ಸಂಬಂಧ ನೋಡ್ದ? ನೋಡ್ತಿದೀನಿ ನೋಡ್ತಿದೀನಿ. ಮೂಲ ನಾಮದ ಮಾವ, ನಾನ್ ಮದ್ವೆ ಆಗೋ ಹುಡುಗಿ ಐಶ್ವರ್ಯ ಲೈತಲ ಇಲ್ಬೇಕು. ಯಾವ ತರ ನೋಡಕ್ಕೆ ತ್ರಿಪುರ ಸುಂದರಿತಲ ಇರ್ಬೇಕು. ತ್ರಿಪುರ ಸುಂದರಿನಾ ಈ ಮುಖಕ್ಕೆ? ತ್ರಿಪುರ ಸುಂದರಿನೂ ಬೇಡ, ಯಾವಳು ಬೇಡ. ಹೆಣ್ಣಿಗೆ ಹಿಂದೆ ಮುಂದೆ ಆಸ್ತಿ ಇರ್ಬೇಕು, ಮನೆ ಕೆಲಸ ಮಾಡುವಷ್ಟು ಶಕ್ತಿ ಇರ್ಬೇಕು, ಗೊತ್ತಾಯ್ತಾ? ಓಹೋ, ಅಂದ್ರೆ ದುಡ್ಡಿರ್ತಕ್ಕಂತ ಹೆಣ್ಣು ಮನೆ ಕೆಲ್ಸಕ್ ಬೇಕು. ಈಗ ತಿಳ್ಕೊಂಡೆ ನನ್ ಜಾಡು. ವರದಕ್ಷಿಣೆ ಎಷ್ಟು ಕೇಳ್ತೀರಾ? ಹೆಚ್ಚಿಗೆ ಏನು ಬೇಡಪ್ಪ. ನಿನ್ ಎಕ್ಕಡ ನನ್ನ ಕಂದ ತಾಯಿ ಹೊಟ್ಟೆಯಲ್ಲಿ ಬಿದ್ದು ಆಚೆ ಬಂದು ಬೆಳೆದು ದೊಡ್ಡವನಾಗಿರೋವರೆಗೂ ಕರೆಕ್ಟ್ ಆಗಿ ಚಾಚು ತಪ್ಪದೆ ಅಕೌಂಟ್ ಬರ್ದಿಟ್ಟಿದೀನಿ, ಅದಷ್ಟು ಕೊಟ್ಬಿಟ್ರೆ ಸಾಕು. ಏನೊಂದು 2 ಲಕ್ಷ ರೂಪಾಯಿ ಸದ್ಯಕ್ಕೆ ಅಷ್ಟು ಅಂತ ಇಟ್ಕೊಳ್ಳಿ, ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಮಕ್ಕಳಾಗ್ತಾ ವಸೂಲ್ ಮಾಡ್ಕೊಂಡ್ರಾಯ್ತು. ಒಟ್ಟಲ್ಲಿ ನಿಮ್ಮನೆಗೆ ಹೆಣ್ ಕೊಡತಕ್ಕಂಥವ್ರು ಶ್ರೀಮಂತರಾಗಿರ್ಬೇಕು, ಒಬ್ಬಳೆ ಮಗಳಿರ್ಬೇಕು, ಇರೋ ಪರೋ ಆಸ್ತಿನೆಲ್ಲ ನಿಮ್ ಹೆಸರಿಗೆ ಬರೆದ್ಬಿಟ್ಟು ಕೈಯಲ್ಲಿ ಚಂಬಿಡ್ಕೊಂಡು ಗೋವಿಂದ ಗೋವಿಂದ ಅಂತ ತಿರುಪೇ ಬೆಳಗ್ ಹೋಗ್ಬೇಕು. ತಾವೇನಾದ್ರೂ ಈ ಘನ ಕಾರ್ಯವನ್ನು ಮಾಡಿಕೊಟ್ಟಿದ್ದೆ ಆದ್ರೆ ಈ ಸಂಭಾವನೆ ಜೊತೆಗೆ ಹಳೆದು 9 ರೂಪಾಯಿ ಸೇರಿಸಿ ಕೊಡ್ತೀರಾ? ದೇವರ್ಸಿ ನನ್ ಮಗನ್ರಿಗೆ ಕೊಡಲ್ಲ ಅಂದಿದ್ದು, 1 ರೂಪಾಯಿ ಕೊಟ್ಮೇಲೆ 9 ರೂಪಾಯಿ ಕೊಡಲ್ವಾ? 9 ರೂಪಾಯಿ ಕೊಟ್ಮೇಲೆ ಸಂಭಾವನೆ ಕೊಡಲ್ವಾ? ನನ್ ಮಗನಿಗೆ ಹೇಗೋ ಮದ್ವೆ ಆಗುತ್ತೆ ತಾನೆ, ಅವನಿಗೆ ಮಗು ಆಗುತ್ತೆ ತಾನೆ, ಆ ಮಗುನ ತೊಟ್ಟಿಗಾಗ್ತೀವಿ ತಾನೆ, ಆಗ ನಾಮಕರಣಕ್ಕೆ ತಾವೇ ಬರಬೇಕು, ಆಗ ಪೈ ಟು ಪೈ ಚುಕ್ತಾ ಮಾಡ್ತೀನಿ, ತಾವಿನ ದಯ ಮಾಡಿಸ್ಬಹುದು. ಹೀಗ ಹೊಡಿತೀಯಾ, ನಿನಗೆ ಇದೇ ಗತಿ. ಯಪ್ಪ ಅಣ್ಣ ನೋಡ್ತಿದ್ದಂಗೆ ಹೊಟ್ಟೆಲ್ ಚಂಡೆ ಬರ್ತೈತಪ್ಪ, ಉಂಟ್ಬಿಡ್ತೀನಿ. ಮೆತ್ಕೆ ಮೆತ್ಕೆ ಕಣವ, ಅಣ್ಣನ ಕಣ್ಕೊಂತ್ಕೊಂಡ್ ತಿನ್ಬೇಕಣವ, ಅದು ದೇವ್ರಿದ್ದಂಗೆ. ನೀನ್ ಇಲ್ಲಿದೀಯೇನೋ? ಮಾ ತಿನ್ಕೊಂತೀನೋ ಇಲ್ಲಿದ್ದೆ, ಇನ್ನೇನು ಅರಮನೆಗೆ ಇರಕಾಯ್ತದ. ನಿನ್ನ ಅರಮನೆಯಲ್ಲಿ ಇರಿಸಿ ಭಿಕ್ಷಾಧಿಪತಿ ಆಗಿರೋ ನಿನ್ನ ಲಕ್ಷ್ಮೀಪತಿ ಮಾಡ್ಬೇಕು ಅಂದಿದೀನಿ. ಸುಮ್ಕಿರಿ ಬಿದೆ ತಿರ್ಪೇತು ಅಂತ ಅವ ತಮಾಷೆ ಬೇರೆ. ನಾನು ಯಾಕೋ ನಿನ್ನ ತಮಾಷೆ ಮಾಡ್ಲಿ? ನಾನು ಹೇಳ್ದಾಗ ನೀನ್ ಕೇಳಿದ್ರೆ ನಿನ್ನ ಮಗಳು ಮದ್ವೆನೂ ಆಗುತ್ತೆ, ದೊಡ್ಡ ಮನೆ ಜುಗ್ಗೈನ ಸೊಸೆನೂ ಆಗ್ತಾಳೆ. ಅಚ್ಚರಿ ಭಾಸ್ಕರ್, ಈ ತರ ಬಾಸುಂಡೆ ಬರೋ ಹಾಗೆ ಯಾರು ಹೊಡೆದಿದ್ದು? ಯಾರು ಹೊಡಿಲಿಲ್ಲ, ನಾನೇ ಕಾಲ್ಜಾರ್ ಬಿದ್ದೆ ಅಂತ ಹೇಳಿದ್ನಲ್ಲ, ನಿನ್ಗೆ ಯಾಕೆ ಅದೆಲ್ಲ, ನಿನ್ ಕೆಲಸ ನೀನ್ ನೋಡ. ಅಮ್ಮ ಕಾಲ್ಜಾರ್ ಬಿದ್ದೀಯಾ? ಹೌದು. ಆತರ ಬಿದ್ರೆ ಒಂದೇ ಕಡೆ ಏಟಾಗ್ಬೇಕು, ಮೈಯೆಲ್ಲ ಏಟಾಗಿದೆ. ನಿನ್ಗೆ ಯಾಕೋ ಇವೆಲ್ಲ ಚೊತ್ಕೈ, ನನ್ ಮಗನೇ ಬಾಯಿ ಮುಟ್ಕೊಂಡು ಚಾಕ ಕೊಡ. ಅಯ್ಯೋ ಮೆತ್ತು ಕೊಡ ಮೆತ್ತು ಕೊಡ ಅಂತ ಬಡ್ಕೋತಾ ಇದ್ರೆ ಶಾಖ ಕೊಡೋ ನೆಪ್ಪಿನಲ್ಲಿ ಮೈಯೆಲ್ಲ ಸುಟ್ಟಾಗ್ತಾ ಇದೆಯಾ ಲೋಫರ್ ನನ್ನ ಮಗನೇ ನಿನ್ನ. ಅವನ್ನ ಹೊಡಿಬೇಡಿ, ಅವನ್ ಏನ್ ತಪ್ಪು ಮಾಡ್ದ ಅಂತ ನೀನ್ ಅವನ್ನ ಹೊಡೆದು ಬಡ್ದು ಗೋಳೈಕೊತ ಇದ್ದೀರಾ? ಹೊಡಿದೆ ಮತ್ತೆ ತಲೆ ಮೇಲೆ ಕೂರ್ಸ್ಕೊತಾರೆ. ನನ್ ತಮ್ಮನ ಮೈ ಶಾಖ ಕೊಡಂದ್ರೆ ಮೈನೇ ಸುಡ್ತಾ ಇದ್ದಾನೆ. ಏ ಏನ ನೋಡ್ತಿದ್ಯಾ, ಹಾಕೋ ನಾಕೋ. ಹೊಡಿಬೇಡಿ, ದಯವಿಟ್ಟು ಅವನು ಹೊಡಿಬೇಡಿ. ರಾಮ ಚಂದ್ರೇಗೌಡರು ಹೂ ಬೇಕು ಅಂತ ಕೇಳಿದ್ರು, ಅವ್ರ ಮನೆ ಕೊಟ್ಬಿಟ್ಟು ಬಪ್ಪ, ಹೋಗಪ್ಪ ನೀ ಹೋಗು. ನಿಂತ್ಕೊಳ, ಅವ್ನ್ ಹೂ ತಗೊಂಡಾದ್ರೆ ನನಗ್ ಶಾಖ ಯಾರು ಕೊಡ್ತಾರೆ? ನಾನ್ ಕೊಡ್ತೀನಪ್ಪ, ನಾನ್ ಕೊಡ್ತೀನಿ. ನೀ ಹೋಗ ರಾಮ, ನೀ ಹೋಗಂತ ಹೋಗಪ್ಪ ಹೋಗು. ದುರ್ಗಾ,
ನನ್ ಮಗನಿಗೆ ಕೈ ಇಲ್ಲದೆ ಇರ್ಬೋದು, ಆದ್ರೆ ಕೈಲಾಗ್ತವ್ ಮಾತ್ರ ಅಲ್ಲ, ಅವನು ಒಬ್ಬ ಗಂಡ್ಸು ಅನ್ನೋದನ್ನ ಮರಿಬೇಡ. ಅಷ್ಟೊಂದ್ ಕಷ್ಟ ಕೊಟ್ರು ಅವನ್ ಯಾಕೆ ಸಹಿಸ್ಕೊಂಡಿದ್ದಾನೆ ಗೊತ್ತಾ? ಅತ್ತಿಗೆನ ತಾಯಿ ಸಮಾನ ಅಂತ ತಿಳ್ಕೊಂಡಿದ್ದಾನೆ. ಪುರಾಣ ಸಾಕು ಬಾ. ಇದು ಇದೇನು ನೀರ್ ಆರೋಗಿದೆ? ಕೈ ನೋಯ್ತಾ ಇದೆ, ಕೈ ಹೊತ್ತು. ಕಾಲು ಕಾಲು ಕತ್ರಿ ಆಗಿ ತಗೊಂತಾ ಇದ್ಯಾ ನೀನ್ ಮಾತಾಡೋದು? ಸೇವಿಗು ಕತ್ತಿ ತಗೋ, ಕನ್ನಡಕ ಬೇರೆ ಕೇಳು. ನಯನ ಮನೋಹರವಾದ ದೃಶ್ಯ. ಅವತ್ತು ಅಪ್ಪ ಮಗನಿಗೆ ಕಟಿಂಗು, ಇವತ್ತು ಮಗ ಅಪ್ಪನಿಗೆ ಶೇವಿಂಗು. ಪರಸ್ಪರ ಸಹಕಾರ ಮನೋಭಾವನೆ ಅಂದ್ರೆ ಇದು. ನನ್ನ ಮಗನಿಗೆ ಒಂದ್ ಹೆಣ್ಣೋಡು ಅಂತ ಹೇಳಿದ್ದಲ್ಲ, ಅದ್ರ ವಿಷಯ ಏನ್ ಮಾಡ್ದೆ? ಮಾಡೋದೇನು, ಮಾತಾಡ್ಕೊಂಡೇ ಬಂದ್ಬಿಟ್ಟಿದೀನಿ. ನಿಮ್ ಮಗನ್ನ ಬೆಳೆಸೋದಿಕ್ಕೆ ಎಷ್ಟ್ ಖರ್ಚಾಗಿದೆ ಅಂದ್ರಿ? 2 ಲಕ್ಷ. ಅದಕ್ಕಿಂತ ಜಾಸ್ತಿ ಕೊಡ್ತಾರಂತೆ. ಆದ್ರೆ ಒಂದೇ ಒಂದು ಲೋಪ. ಏನು? ಕಣ್ಣಿಲ್ಲ. ಹುಡುಗಿಗೆ ಕಣ್ಣಿಲ್ಲ, ನನ್ಗೆ ತಿಪ್ಪಲ ಸುಂದಲಿನೇ ಬೇಕು. ಬೇಕುಪ್ಪ, ನನ್ ಮಾತ್ ಕೇಳು. ಕಣ್ಣಿದ್ರೆ ಸೀರೆ ಬೇಕು ಅಂತಾಳೆ, ಒಡವೆ ಬೇಕು ಅಂತಾಳೆ, ಹೂವ ಬೇಕು ಅಂತಾಳೆ, ಟಿವಿ ಬೇಕು ಅಂತಾಳೆ, ಸಿನಿಮಾ ಕರ್ಕೊಂಡು ಹೋಗು ಅಂತಾಳೆ, ಕಂಡಿದ್ದೆಲ್ಲಾ ಬೇಕು ಅಂತಾಳೆ. ನಿನ್ಗ ಯೋಚನೆನೇ ಇಲ್ವಲ್ಲೋ? ನೋಡು ಗಾದಿ ಮಾತ್ ಕೇಳಿಲ್ವಾ, ಎಂತ ಹೆಂಡತಿ ನನ್ನ ಪ್ರಾಣ ಹೆಂಡತಿ ಅಂತ. ಮಾಡ್ಕೋಬೇಕು. ಕಣ್ಣು ಕಾಣಿಸ್ದೇ ಇರೋದು ಹುಡುಗಿಗಲ್ಲ, ಮತ್ತೆ ಅವ್ರ ಅಪ್ಪನಿಗೆ. ಭೀಷ್ಮಾಚಾರ್ಯ, ಇನ್ನೂ ಒಳ್ಳೇದೇ ಆಯ್ತು. ಅವರ ಇಡೀ ಆಸ್ತಿನೆಲ್ಲ ನಮ್ಮ ಹೆಸರಿಗೆ ಒಂದ್ ಬಿಳಿ ಹಾಳೆಯಲ್ಲಿ ಬರ್ಸ್ಕೊಂಬಿಟ್ಟು ಸಿಗ್ನೇಚರ್ ತಗೋಬಿಟ್ರೆ ಅಲ್ಲಿ ಕಾಣುತ್ತಾ? ಆಕಾಶ ಆಕಾಶ, ಅದ್ರ ತುಂಬಾ ಚಪ್ರ ಹಾಕ್ಬಿಟ್ಟು ಇದೇನಿದು ಭೂಮಿ ಭೂಮಿ, ಇದ್ರ ತುಂಬಾ ಹಸೆಮಣೆ ಹಾಸ್ಬಿಟ್ಟು ಅರಮನೆ ಬ್ಯಾಂಡ್ ಶರ್ಟ್ ತರಿಸ್ಬಿಟ್ಟು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಂದ ಸಂಗೀತ ಕಚೇರಿನ ಇಟ್ಟು, ಹಾಗೆ ಜಾನಪದ ನೃತ್ಯ ಕಲಾವಿದರಿಂದ ನೃತ್ಯ ಮೇಳ ಇಟ್ಟು. ಅಷ್ಟೆಲ್ಲ ಯಾಕ್ರಿ? ನೀವು ಮಾಯಾ ಬಜಾರ್ ಪಿಕ್ಚರ್ ನೋಡಿದೀನಲ್ಲ, ಅದು ರೀಲು, ಇದು ರಿಯಲ್. ಹೋಗ್ರಿ ಕೂತ್ಕೊಂಡು ಸೇವ್ ಮಾಡು. ಯಜಮಾನ್ರೆ, ಈ ಮನೆಗೆ ಎಂತ ಹುಡುಗಿ ಸೊಸೆಯಾಗಿ ಬರಬೇಕು ಅಂತ ನೀವು ಆಸೆ ಪಟ್ಟಿದ್ರೋ ಅಂತ ಹುಡುಗಿ ಅಂದ ಚಂದ ಒಳ್ಳೆ ಗುಣ ತಿದ್ದಿ ತೀರಿದಂತಹ ಬಂಗಾರದ ಪುತ್ತಳಿ ಸದ್ಗುಣ ಸಂಪನ್ನೆಯಾಗಿರತಕ್ಕಂತ ಒಂದು ಹುಡುಗಿ ನೋಡಿದೀನಿ. ಯಾರದು? ನಮ್ಮ ವಿಜಯಪುರದ ಹೈಸ್ಕೂಲ್ ಹೆಡ್ ಮಾಸ್ಟರ್ ಶಾಮಣ್ಣವ್ರ ಮಗಳು. ಹೌದೇನು? ನಾಳೆ ನಡೆಯೋ ಶ್ರೀರಾಮನವಮಿ ಉತ್ಸವದಲ್ಲಿ ಅವಳದೇ ಎಲ್ಲ ಉಸ್ತುವಾರಿ. ನಾನು ಬಂದಿದ್ದು ನಿಮ್ ಮನೆ ಮಹಾಲಕ್ಷ್ಮಿನ ನಮ್ಮನೆ ಸೊಸೆಯನ್ನಾಗಿ ಮಾಡ್ಕೊಳಕ್ಕೆ. ಯಾಕೆ, ಏನು ಮಾತಾಡ್ತಾ ಇಲ್ಲ? ಏನು ಅಂತ ಮಾತಾಡಲಿ ಗೌಡ್ರೆ? ಕುಚೇಲನಿಗೆ ಬಾಯಾರಿಕೆ ಆದಾಗ ಶ್ರೀಕೃಷ್ಣ ಪರಮಾತ್ಮನ್ನ ಕುಡಿಯಕ್ಕೆ ನೀರು ಕೇಳದಂತೆ. ಆಗ ಪರಂಧಾಮ ಯಮುನಾ ನದಿನೇ ಮನೆಗೆ ಹರಿಸ್ಬಿಟ್ನಂತೆ. ಹಾಗಾಗಿದೆ ನನ್ನ ಸ್ಥಿತಿ. ನನಗಂತೂ ತುಂಬ ಸಂತೋಷ ಆಯ್ತು ಸಾವುಕಾರ್ರೆ. ಆದರೆ ತಾವೆಲ್ಲಿ ನಾವೆಲ್ಲಿ, ವರದಕ್ಷಿಣೆ ವರೋಪಚಾರ. ನಿಮ್ಮ ಹುಡುಗಿ ರೂಪನೇ ನಮ್ಗೆ ವರದಕ್ಷಿಣೆ, ನಿಮ್ ಹುಡುಗಿ ಒಳ್ಳೆ ಗುಣನೇ ನಮ್ಗೆ ವರೋಪಚಾರ. ಆದ್ರೆ ಒಂದು ಷರತ್ತು, ನನಗೆ ಮಗ ಅಂದ್ರು ಮಗಳಂದ್ರು ನನ್ನ ಮಗ ರಾಜ ಒಬ್ಬನೇ. ಅದಕ್ಕೆ ಈ ಮದುವೆ ನಮ್ಮ ಮನೆಯಲ್ಲೇ ನಡಿಬೇಕು, ಅದೇ ನನ್ನ ಆಸೆ. ಒಪ್ಪಿಗೆ ತಾನೆ? ಸ್ವಾಮಿ, ಇದೇನಿದು ಹೋಮಕುಂಡದಲ್ಲಿ ಟೀ ಕಾಯಿಸ್ತಾ ಇದೀರಲ್ಲ? ಮುಚ್ಚಿಕೊಳ್ರಿ ಬಾಯ್ನ. ಹೋಮಕುಂಡದಲ್ಲಿ ಕಾಯಿಸ್ತಾರೆ, ಇದನ್ ಕಿಚನ್ ಎಲ್ಲ ಕಾಯಿಸ್ತಾರೆ. ಸೌದೆ ಕಚ್ಚಾ ಹಾಕಿಲ್ವಾ? ನನ್ಗೆ ಹೇಳ್ಕೊಡಕ್ ಬರ್ತೀರಾ ಸ್ವಾಮಿ? ಇದೇನಿದು ಹೊಂಗೆ ಮರದ ಎಲೆ? ಆಕಾಶದಷ್ಟು ಅಗಲ ಚಪ್ರ ಅಂದ್ರಿ, ಭೂಮಿಯಷ್ಟು ಅಗಲ ಹಸೆಮಣೆ ಅಂದ್ರಿ. ಬಾಯ್ನ, ಏನದು ಆಕಾಶ? ಅದನ್ನೇ ಚಪ್ರ ಅಂತ ತಿಳ್ಕೋ. ಇದೇನಿದು ಭೂಮಿ? ಇದನ್ನೇ ಹಸೆಮಣೆ ಅಂತ ತಿಳ್ಕೋ. ಬಂಧು ಬಳಗ, ಅಯ್ಯೋ
ಭೀಷ್ಮಾಚಾರ್ಯ ಹುಟ್ಟಬೇಕಾದ್ರೆ ಎಷ್ಟ್ರಿ ಹುಟ್ಟಿದ್ದು? ಒಬ್ರೆ. ಸಾಯ್ಬೇಕಾದ್ರೆ ಒಬ್ರೆ. ಅಂತ ಅದ್ರಲ್ಲಿ ಬಂಧು ಬಳಗ ಎಲ್ಲ ಎಲ್ರಿ? ಪಂಚಭೂತಗಳೇ ಬಂಧು ಬಳಗ ಕಣ್ರಿ. ಹೇಳಿ ಕೇಳಿ ನಮ್ಮ ಬೀಗ ಕೂರ್ಣನ ಮಗ, ಅವನಿಗೇನಾದ್ರು ಕಾಣುತ್ತೇನ್ರಿ? ಸ್ವಾಮಿ, ಕಣ್ಣು ಕಾಣದೆ ಇದ್ರು ಕಿವಿ ಕೇಳಿಸುತ್ತಲ್ಲ. ಹೌದಾ? ಅದಕ್ಕೆ ನಿಮ್ಮನ್ ಬಿಟ್ಟಿರೋದು ಮ್ಯಾನೇಜ್ಮೆಂಟ್ ಮಾಡಿ ಅಂತ. ಹೋಮಕುಂಡದಲ್ಲೇ ಟೀ ಕಾಯಿಸೋ ಕುಡಿಯೋ ಈ ನೀಚ ಬಡ್ಡಿ ಮಗ ನಾಳೆ ಚಿತೆ ಮೇಲೆ ಅನ್ನ ಬೇಯಿಸ್ಕೊಂಡು ತಿನ್ನಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಕೇಳಕ್ಕೆ ಇಷ್ಟು ಚೆನ್ನಾಗಿದೆ, ಇನ್ನು ಕಣ್ಣಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಮದುಮಗ ಪಂಚಕಲ್ಯಾಣಿ ಕುದುರೆ ಮೇಲೆ ಬರ್ತಾ ಇದ್ದಾನೆ. ನಯನ ಮನೋಹರವಾಗಿದೆ. ಅಲ್ಲೋಗಿ ಹಸೆ ಬೆಳೆ ಮೇಲೆ ಕುತ್ಕೋದು ಹಾಗೆ ಹಾಗೆ. ಭೀಷ್ಮಾಚಾರ್ಯ, ಹುಡುಗಿಯಲ್ಲಿ ಬರ್ತಿದ್ದಾಳೆ, ಮುತ್ತಿನ ಪಲ್ಲಕ್ಕಿಯಲ್ಲಿ ಬರ್ತಿದ್ದಾಳೆ. ನಿಧಾನ ನಿಧಾನವಾಗಿಳಿಸ್ರು ಅಮ್ಮ. ಬಲಗಾಲಿಟ್ಟು ನಿಧಾನವಾಗಿ ನಡ್ಕೊಂಡ್ಬಂದು ಹಸೆ ಮನೆ ಮೇಲೆ ಕೂತ್ಕೊಳಮ್ಮ. ಬಾಬಾ ಲೇ, ಆ ಬೊಂಬುಗಳ ಬಿಸಾಕ್ರು. ಮುತ್ತಿನ ಪಲ್ಲಕ್ಕಿನ ಜೋಪಾನವಾಗಿ ಗೋಡೆ ಪಕ್ಕದಲ್ಲಿ ಇಡ್ರಪ್ಪ. ಅರೇಂಜ್ಮೆಂಟ್ ಎಲ್ಲ ಹೇಗಿದೆ? ಕೇಳಕ್ಕೆ ಇಷ್ಟು ಚೆನ್ನಾಗಿದೆಯಾ, ಇನ್ನು ಕಂಡಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಅದೊಂದು ಅದ್ಭುತ ಬಿಡಿ, ಮಾಯಾಲೋಕ. ಮದ್ವೆಗೆ ಯಾರ್ಯಾರು ಬಂದಿದ್ದಾರೆ? ಡಾಕ್ಟರ್ ರಾಜ್ಕುಮಾರ್. ಏನು ದಾರಿಬಿಡಿ 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 ರಾಜ್ಕುಮಾರ್ ಬಂದಿದ್ದಾರ? ಅಣ್ಣವ್ರು ನಮಸ್ಕಾರ. ನಮಸ್ಕಾರ ಅಣ್ಣವ್ರೆ. ಡಾಕ್ಟರ್ ರಾಜ್ಕುಮಾರ್ ಕಿ ಜೈ. ರೂಕಾಟ್ ಬೇಡ ಬಿಡಿ, ಅಯ್ಯೋ ರೂಕಾಟ್ ಬೇಡ ಬಿಡಿ. ಅಯ್ಯೋ ವಿಶ್ವವರ್ಧನ್ ಬಂದ್ರು. ವಿಶ್ವವರ್ಧನ್ ಬಂದ್ಯಾರ? ಅಯ್ಯೋ ಅಣ್ಣ ನಮಸ್ಕಾರ. ಅಯ್ಯೋ ತಾಯಿ, ಅವ್ರ ಇದ್ದಾರೆ ಶಂಕರ್ ರಾಘು ಬರ್ಬೇಕು. ಶಂಕರ್ ಅಲ್ಲ, ಸತ್ತೋಗಿದ್ರಲ್ವಾ? ಅಬ್ಬಬ್ಬ, ಅವ್ರ ಅಣ್ಣ ಅನಂತ ಆಗೋಕೆ ಶಂಕರ್ ಬಂದ್ಯಾರ ಅನಂತನ? ಅಯ್ಯೋ ಎಲ್ಲ ಗೋಲ್ಮಾಲ್ ಆಗ್ಬಿಟ್ಟಿದೆಯಲ್ಲ. ಯಜಮಾನ್ರೆ, ಅಕ್ಷತೆ ಕಾಲ್ ತೋಳಿ. ಅಯ್ಯೋ ನಿಮಿಷ. ಅಯ್ಯೋ ಏ ಭೀಷ್ಮಾಚಾರಿ, ತಟ್ಟೆ ತುಂಬಾ ಅಕ್ಷತೆ ಇದೆ ಅಂತ ಹಿಡಿಗಟ್ಲೆ ಕೊಟ್ಬಿಟ್ಟಿರಾ. ಮಧ್ಯಾಹ್ನಕ್ಕೆ ಇದೇ ಚಿತ್ರಾನ್ನ. ಚಿತ್ರಾನ್ನ? ಇದನ್ನೇ ಒಲೆ ಮೇಲಿಟ್ಟು ನೀರಾಗ ಬೇಯಿಸಿದ್ರೆ ಚಿತ್ರಾನ್ನ. ಹೀಗ್ರೆ ತಾವು ಇದ್ರ ಮೇಲೆ ಒಂದ್ ಸಿಗ್ನೇಚರ್ ಹಾಕ್ಬಿಟ್ರೆ. ಈ ಖಾಲಿ ಪತ್ರದ ಮೇಲೆ ನಾ ಸಿಗ್ನೇಚರ್ ಹಾಕ್ಬೇಕಾ? ಖಾಲಿ ಪೇಪರ್ ನಿಮ್ಗೆ ಕಣ್ ಕಾಣುತ್ತಾ? ಕಾಣುತ್ತೆ, ಇಡೀ ಕನ್ನಡ ಚಿತ್ರರಂಗನೇ ತೋರಿಸ್ಬಿಟ್ರಲ್ಲ. ಓಸ ಜಗ, ಈ ಮದುವೆ ನಡೀಕೊಡ್ದು. ಏಯ್ ಕಟ್ ಮಾಡಕೊಳ್ಳ ತಾಳಿನ. ದರಿದ್ರವೆ, ನನ್ನ ಮಗ 9 ರೂಪಾಯಿ ಬಾಕಿ ಕೊಡ್ಲಿಲ್ಲ ಅಂತ ಈ ರೀತಿ ಫಿಟ್ಟಿಂಗ್ ಇಟ್ಟಿದ್ದಾನ? ಅವನಿಗೆ ಮಾಡ್ತೀನಿ. ಏಯ್ ಏನ್ ನೋಡ್ತಾ ನಿಂತಿದ್ಯಾ? ನಡಿ ಆಚೆಗೆ ಬಾ ಮಗಳೆ. ಮಾಮೂಲಿ ತಿರ್ಪೆ ಎತ್ತೋಣ. ತಿರ್ಪೆ? ಏಯ್ ಸುಳ್ಳು ಹೇಳ್ಬೇಡ. ಇದಕ್ಕೆ ಮುಂಚೆ ನೀವ್ ಏನ್ ಮಾಡ್ತಿದ್ರಿ? ನಿಜ ಹೇಳು. ನಮ್ ತಾತನ ಕಾಲದಿಂದ ನಾವು ಕಮ್ಯಾಂಡ್ ಆಗಿ ತಿರ್ಪೇನೆ ಎತ್ತಿರೋದು. ಯೋಚನೆ ಮಾಡ್ಬೇಡಿ ಹೇಳಿ ಅಂದ್ರೆ ನಿಮ್ಗೆ 2 ಬೀದಿ ಬರ್ಕೊಡ್ತೀನಿ. ಕಂಪೈಂಡ್ ಆಗಿ ನೀವಿಬ್ರು ತಿರ್ಪೆ ಎತ್ತಿ. ಈ ಕಡೆ ಬಾರೋ, ಮುಚ್ಕೊಳ್ಳ ಬಾ. ನನ್ ಮಗನ್ ಕರ್ಕೊಂಡೋಗಿ ಭಿಕ್ಷೆ ಎತ್ತಿಸ್ತಾನಂತೆ. ನೀನ್ ಕೊಡ್ಬೇಕಾಗಿರೋ 2 ಲಕ್ಷ ರೂಪಾಯಿ ತಂದು ಕೊಡ್ತಾನೆ ಇದ್ರೆ ನಿನ್ ಮಗಳಿಗೆ ಕೊಡಬಾರ್ದು, ಕಷ್ಟ ಕೊಡ್ಬೇಕು. ಯೋಚನೆ ಮಾಡ್ಬೇಡಮ್ಮ. ಓವರ್ ಟೈಮ್ ಮಾಡಿ ಇನ್ನೂ 10 ಮನೆ ಜಾಸ್ತಿ ತಿರುಪಿ ಎತ್ತಿ 2 ಲಕ್ಷ ರೂಪಾಯಿ ತಗೊಂಡ್ಬಂದು ಇನ್ನು ಮುಖದ ಮೇಲೆ ಸುರಿತೀನಿ.